ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಆಗ್ರಹಿಸಿದ್ದಾರೆ ಮುಡಾಕೇಸ್ನಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿರುವಂತಹ ಬಿವೈ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿರುವಂತಹ ಖಂಡ್ರೆ ಅನಾವಶ್ಯಕವಾಗಿ ಬಿವೈ ವಿಜೇಂದ್ರ ಅವರು ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳೋ ನೈತಿಕತೆ ಅವರಿಗೆ ಇಲ್ಲವೇ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರುವಂತಹ ವಿಜೇಂದ್ರ ಫಸ್ಟ್ ರಾಜೀನಾಮೆಯನ್ನ ಕೊಡ್ಲಿ ಯಾವಾಗ ರಾಜೀನಾಮೆಯನ್ನ ಕೊಡ್ತಾ ಅಂತ ವಿಜಯಪುರ ಭಾಗದವರು ಕೇಳ್ತಿದ್ದಾರೆ ಕಣ್ರಿ ನಿಮ್ಮ ಕುರ್ಚಿ ಅಲಗಾಡ್ತಾ ಇದೆ ಹೀಗಿರುವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನೂರ ಮೂವತ್ತಾರು ಶಾಸಕರಿಂದ ಆಯ್ಕೆ ಆದಂತಹ ಸಿಎಂ ಅವರ ರಾಜೀನಾಮೆಯನ್ನ ವಿಪಕ್ಷಗಳು ಕೇಳ್ತಾ ಇದೆ ವಿಜೇಂದ್ರ ಅವರೇ ಶಾಸಕ ಮುನಿರತ್ನ ಅಶೋಕ್ ಯಡಿಯೂರಪ್ಪ ಸಿಟಿ ರವಿ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಮೇಲೆ ಎಷ್ಟಿಂದಲ್ಲ ಆರೋಪ ಇದೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರಾ ಯತ್ನಾಳ್ ನಿಮ್ಮ ಕುಟುಂಬದ ಬಗ್ಗೆನೆ ಏನೇನೋ ಮಾತಾಡ್ತಿದ್ದಾರೆ ಅವರ ಮೇಲೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಧೈರ್ಯ ಇಲ್ವಾ ಅಂತ ಕಾರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಏನು ಸಿದ್ದರಾಮಯ್ಯ ಪತ್ನಿಯನ್ನ ಕೇಸ್ನಲ್ಲಿ ಎಳೆದು ತಂದಿದ್ದೀರಿ ರಾಜಕೀಯಕ್ಕಾಗಿ ನೀವು ಯಾವ ಮಟ್ಟಿಗೆ ಬೇಕಾದ್ರೂ ಇಳಿತೀರಿ ಬಿಜೆಪಿಯವರೇ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಕುತಂತ್ರ ಮಾಡಿ ಇಂತಹ ಆರೋಪವನ್ನ ಮಾಡ್ತಾ ಇದೆ ಮೋಡ ಪ್ರಕರಣ ಪೂರ್ವ ನಿಯೋಜಿತ ಪ್ರಕರಣ ಇದೊಂದು ಬಿಜೆಪಿ ಜೆಡಿಎಸ್ ಸಂಚು ಬಿಜೆಪಿ ಜೆಡಿಎಸ್ ಕುತಂತ್ರ ನಡೆಯುವುದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿ ಇದ್ದೀವಿ ಸಿದ್ದರಾಮಯ್ಯವರಿಗೆ ನಾವೆಲ್ಲ ಬಂಡಿಯಂತೆ ಜೊತೆಗೆ ಇರ್ತೀವಿ ಸರ್ಕಾರ ಸುಭದ್ರವಾಗಿ ಉತ್ತಮವಾಗಿ ಆಡಳಿತ ಕೊಡುತ್ತೆ ಅಂತ ಕಂಡ್ರೆ ಹೇಳಿಕೆನ ಕೊಟ್ಟಿದ್ದಾರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ದಿನಗಳಂತ ನೋಡ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪು ನಿಂತಿದೆ ಅನ್ನೋದ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ ಒಂದು ರೀತಿ ಅರಾಜಕತೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಗಿದೆ ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಬಿ ಜೆ ಮತ್ತು ಬಿ ರಾಜ್ಯಾಧ್ಯಕ್ಷ ಪಿಯವರಾದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನವಶ್ಯಕವಾಗಿ ಪದೇ ಪದೇ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಇದು ಅನವಶ್ಯಕ ಇವತ್ತು ರಾಜ್ಯದ ಜನ ಮಾನ್ಯ ವಿಜೇಂದ್ರ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ನಿಮ್ಮ ರಾಜೀನಾಮೆ ಯಾವಾಗ ಏಕೆಂದರೆ ನಿಮ್ಮದೇ ಪಕ್ಷದವರು ಇವತ್ತು ಬಿಜಾಪುರ ಬಣ ಬೆಳಗಾಂ ಬಣ ಬೆಂಗಳೂರು ಬಣ ದಿನನಿತ್ಯ ಚರ್ಚೆ ಮಾಡಿ ನಿಮ್ಮ